ಬನ್ನಿ ನನ್ನ ಮುದ್ದಿನ ದ್ವಿತೀಯ ಪಿ ಯು ವಿದ್ಯಾರ್ಥಿಗಳೇ ಬಹಳ ಜನ ಕಮೆಂಟಲ್ಲಿ ಸರ್ ಆ ಒಂದು ವಿಡಿಯೋ ಕೀ ಆನ್ಸರ್ ಇಂಗ್ಲೀಷಿಂದು ಹಾಕಿದ್ದು ನಮ್ಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ನಿಮ್ಮ ಒಂದು ಮೆಥಡ್ ಏನಿದೆಯೋ ಹಳೆಯದು ಯಾವ ರೀತಿಯಾಗಿ ತಗೊಳ್ಳೋ ಕೀ ಆನ್ಸರ್ಗಳನ್ನು ಅಪ್ಲೋಡ್ ಮಾಡ್ತಾಯಿದ್ರು ವಿತ್ ಕ್ವಶನ್ ಪೇಪರ್ ಹೇಳ್ಕಂತ ಅದೇ ರೀತಿಯಾಗಿ ನಮಗೆ ಬೇಕು ಅಂತ ಬಹಳ ಜನ ಕಮೆಂಟ್ಸಲ್ಲಿ ತಿಳಿಸಿದ್ರಿ ಹಾಗೂ ಇನ್ನೂ ಕೆಲವೊಬ್ಬರು ಸರ್ ವಾಯ್ಸ್ ಕ್ಲಾರಿಟಿ ಅದರಲ್ಲಿ ಇಲ್ಲ ಅಂತ ಹೌದು ಪ್ರೀತಿಯ ವಿದ್ಯಾರ್ಥಿಗಳೇ ಅದರಲ್ಲಿ ಮೈಕನ್ನು ಯೂಸ್ ಮಾಡಿರಲಿಲ್ಲ ಯಾಕೆಂದರೆ ವಿ ಹೌದಲ್ವಾ ಔಟ್ ಆಫ್ ಸ್ಟೇಷನ್ ನಾನು ಔಟ್ ಆಫ್ ಸ್ಟೇಷನ್ ಇದೆ ಹಾಗೂ ನನ್ನ ವೆಕೇಶನ್ಗಳು ಇದೂ ಹಾಗಾಗಿ ಬನ್ನಿ ಸರ್ ಎನಿ ಹೌ ಈಗ ಮತ್ತೆ ಮರಳಿ ಬಂದಿದ್ದೇವೆ ಎರಡು ದಿನಕ್ಕಾಗಿ ಆ ನೀಟ್ ಎಕ್ಸಾಮ್ ಇದೆ ಆಲ್ ದ ಬೆಸ್ಟ್ ಇವತ್ತು ಯಾರ್ಯಾರು ಬರುತ್ತಿರುವಂಥವರು ಬನ್ನಿ ಸರ್ ಎ ಟು ಅಂದರೆ ಏನು ಅಂತ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೇನೆ ಇಲ್ಲಿ ಎ ಟು ಅಂದರೆ ಆ್ಯನ್ಯಲ್ ಎಕ್ಸಾಮ್ ಟು ಅಂತ ಅರ್ಥ ಆಯಿತಾ ಆ್ಯನ್ಯಲ್ ಎಕ್ಸಾಮ್ ಟು ಅಂತ ಅರ್ಥ ಕ್ಲಿಯರ್ ಅಲ್ ಆಫ್ ಯು ಈ ಒಂದು ಪೇಪರನ್ನು ಕಳಿಸಿಕೊಟ್ಟಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಎಕ್ಸ್ಕ್ಯೂಸ್ ಮಿ ಆಯಿತಾ ಸಾರಿ ಕಳಿಸಿಕೊಟ್ಟಂಥ ಎಲ್ಲ ವಿದ್ಯಾರ್ಥಿಗಳಿಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಹೆಲ್ಪ್ ಮಾಡೋ ಮಾಡಬೇಕು ಅಂತಲೇ ಡಿಸೈಡ್ ಮಾಡಿರುವಂಥ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಕೂಡ ದೇವರು ಚೆನ್ನಾಗಿಟ್ಟಿರಲಿ ತಾವುಗಳು ಕೂಡ ನಮಗೆ ಹೆಲ್ಪ್ ಮಾಡಿ ವಿಡಿಯೋನ ನೋಡ್ತಾ ಇರೋರು ದಯವಿಟ್ಟು ನಿಮ್ಮ ಬಳಿ ಇರುವಂಥ ಎಕ್ಸಾಮ್ ಟು ಪ್ರಶ್ನೆ ಪತ್ರಿಕೆಗಳು ಇಂಗ್ಲೀಷು ಕೆಮಿಸ್ಟ್ರಿ ಫಿಸಿಕ್ಸ್ ಬಿಟ್ಟು ಯಾವುದಿದೆಯೋ ಅದನ್ನು ನಮ್ಮ ಮೇಲೆ ಅಡಿಗೆ ಕಳಿಸಿ ಕೊಡಬೇಕು ಆಯಿತಾ ಎನಿಹೋ ಎ ಟು ಅಂದರೆ ಎಕ್ಸಾಮ್ ಟು ಅಂತ ಅರ್ಥ ಆ್ಯನ್ಯುವಲ್ ಎಕ್ಸಾಮ್ ಟು ಅಂತ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂಥ ಆನ್ಯುವಲ್ ಎಕ್ಸಾಮ್ ಟು ಇಂಗ್ಲೀಷಿನ ಆರ್ಟ್ಸ್ ಆಗಿರ್ಬೋದು ಕಾಮರ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಎಲ್ಲರಿಗೂ ಕೂಡ ಇದೇ ಕ್ವಶನ್ ಪೇಪರು ರಿಪೀಟರ್ಸಿಗಾಗಿರ್ಬೋದು ಬನ್ನಿ ಸರ್ ಒಂದೊಂದಾಗಿ ಕೀ ಆನ್ಸರ್ಗಳನ್ನು ಹೇಳ್ತಾ ಹೋಗ್ತಾನೆ ತಾವುಗಳು ಡಿಸ್ಪ್ಲೇನಲ್ಲೇ ನೋಡ್ಬೋದು ಯಾಕಂದರೆ ಆ ಒಂದು ವಿಡಿಯೋದಲ್ಲಿ ಕ್ವಶನ್ ಪೇಪರನ್ನು ನಾನು ಡಿಸ್ಪ್ಲೇ ಮಾಡಿರಲಿಲ್ಲ ಇದರ ಒಂದು ಪಿ ಡಿ ಎಫ್ ಕಾಪಿ ಬೇಕು ಅಂದರೆ ತಾವುಗಳು ಉಚಿತವಾಗಿ ನಮ್ಮ ಒಂದು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ ಉಚಿತವಾಗಿ ಡೌನ್ಲೋಡನ್ನು ಮಾಡಿಕೊಳ್ಬೋದು ಅದೇ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಮೇಲ್ ಐ ಕೂಡ ನಾವು ಕೊಟ್ಟಿರ್ತೇವೆ ತಾವುಗಳು ತಮ್ಮ ಬಳಿ ಇರುವಂತಹ ಬೇರೆ ಸಬ್ಜೆಕ್ಟಿನ ಪ್ರಶ್ನೆ ಪತ್ರಿಕೆಗಳನ್ನು ಎಕ್ಸಾಮ್ ಟು ಆಯಿತಾ ಈ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿ ಕೊಡಿ ಆದಷ್ಟು ಬೇಗ ನಾವು ಅದಕ್ಕೆ ಕೀ ಆನ್ಸರ್ಗಳನ್ನು ಅಪ್ಲೋಡ್ ಮಾಡಿ ಕೊಡುತ್ತೇವೆ ಬನ್ನಿ ಸರ್ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ ಓಕೆ ಫಸ್ಟ್ ಮೇನ್ ಕ್ವಶನ್ ದ ಫಸ್ಟ್ ಆನ್ಸರ್ ಗೋಸ್ ಟು ರೋಮಿಯೋ ರೋಮಿಯೋಗೆ ಆನ್ಸರ್ ಹೋಗುತ್ತಿದ್ದು ದಟ್ ಈಸ್ ಎ ಆಪ್ಷನ್ ಎ ಯಾಕೆ ಅಂದರೆ ರೋಮಿಯೋನ ನ್ಯೂ ಸ್ನೋ ಅಂತ ಇಲ್ಲಿ ಕರೀತಾರೆ ಸೆಕೆಂಡ್ ಕ್ವೆಶನಲ್ಲಿ ಬ್ರದರ್ ಮೆನಾರ್ಕ್ ಅಂದರೆ ಯಾರು ಅಂತ ಕೇಳಿದ್ದಾರೆ ಅದು ಇಟಾಲಿ ಇಟಾಲಿ ದೇಶದ ರಾಜ ಅಂತ ಸಿ ಮೂರನೇ ಪ್ರಶ್ನೆ ಆರ್ಚರ್ ಅಂದರೆ ಯಾರು ಅಂತ ಕೇಳಿದ್ದಾರೆ ಆನ್ ಚಿಲ್ಡ್ರನಲ್ಲಿ ಆರ್ಚರ್ ಅಂದರೆ ದೇವರು ಅಂತ ಗಾಡ್ ಇಸ್ ದ ಆನ್ಸರ್ ಡಿ ಮ್ಯಾಚ್ ದ ಫಾಲೋಯಿಂಗಲ್ಲಿ ಸರಿಯಾದ ಉತ್ತರ ಬಂದು ಬಿ ಆಗುತ್ತೆ ಯಾಕೆ ಅಂದರೆ ಗ್ಯಾಲೆಂಟ್ ಲವರು ಡಾನ್ ಗಾನ್ಸಲೊ ಸಿಲ್ವರ್ ಮೆಡನು ಡೋನಲಾರ ಸರ್ವೆಂಟು ಕೊನಿತು ಏನು ಸರ್ ಕೆ ಇಲ್ಲೇ ಇಲ್ಲ ಜೆ ಇದೆ ಪ್ರೊನೌನ್ಸಿಯೇಷನ್ ಹಾಗೆಯಪ್ಪ ಅದು ಐದನೆಯ ಪ್ರಶ್ನೆ ದ ಸ್ಪೀಕರ್ ಲೌಡ್ ಡಿ ಡ್ಯಾಶ್ ಅಂತ ಇದೆ ನಿಜವಾಗಿಯೂ ನಮ್ಮ ಡಬ್ಲ್ಯೂ ಬಿಟ್ಸ್ ಪ್ರೀತಿ ಮಾಡಿದ್ದು ಅವಳ ದುಃಖಗಳನ್ನು ಸ್ಯಾರೋಸ್ ಅಂತ ಆಯಿತಾ ಸಾಫ್ಟ್ ಲುಕ್ ಅಲ್ಲ ನೆಕ್ಸ್ಟು ಐದನೆಯ ಪ್ರಶ್ನೆ ನೋಡಿ ಹಿ ಅಪಾಯಿಂಟೆಡ್ ಪರ್ಸನ್ ಟು ಫ್ರೇಜ್ ಹಿಮ್ ಬಸವೇ ಗಾಟ್ ಎ ಪೆನೆನ್ಷಿಯಲ್ ಮ್ಯಾನ್ಷನ್ ಈ ಬಿಲ್ಟ್ ಇದು ಎಲ್ಲ ತಪ್ಪಾಗುತ್ತೆ ಓಕೆ ಈ ಬೆಟರ್ ಕಡೆ ಹಿಮ್ ಸೆಲ್ಫ್ ಅದಕ್ಕಿಂತ ಮುಂಚೆ ಬರುವಂಥದ್ದು ನೋಡಿ ಇಲ್ಲಿ ಆನ್ಸರ್ ಸರಿಯಾಗಿ ಬಂದುಬಿಟ್ಟು ನಿಮಗೆ ಹೀಸ್ ಹೌಸ್ ಲುಕ್ಕು ಡಲ್ ಆ್ಯಂಡ್ ಎಂಟಿ ಅದು ತಪ್ಪು ನಾಲ್ಕನೆಯ ಪ್ರಶ್ನೆ ಇದೆ ನೋಡಿ ನಾಲ್ಕನೆಯ ಆಪ್ಷನ್ನು ಬಸವಯ್ಯ ಗಾಟ್ ಎ ಪೆಲಟಲ್ ಮ್ಯಾನ್ಷನ್ ಹೀ ಬೆಡ್ರ ಕಡ್ ಹಿಮ್ಸೆಲ್ಫ್ ವಿತ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಹಿ ಅಪಾಯಿಂಟೆಡ್ ಪರ್ಸನ್ ಟು ಪ್ರೇಸ್ ಹಿಮ್ ಇಸ್ ಹೌಸ್ ಲುಕ್ ಡಲ್ ಆ್ಯಂಡ್ ಎಮ್ ಟಿ ಇಸ್ ದ ರೈಟ್ ಆನ್ಸರ್ ಈಸ್ ಡಿ ಆನ್ಸರ್ ಗೋಸ್ ಟು ಡಿ ಜಾರ್ಜ್ ಲೂಯಿಸ್ ಬಾಕ್ಸ ದ ದ ಟೆಲಿಫೋನ್ ಆ್ಯಂಡ್ ದ ಮೈಕ್ರೋಸ್ಕೋಪ್ ಇದನ್ನು ಎದಕ್ಕೆ ಅಂತ ಹೇಳ್ತಾನೆ ಅಂದರೆ ಎಕ್ಸ್ಟೆನ್ಷನ್ ಯಾವುದಕ್ಕೆ ಏನಂತೀನ ನೀವು ಆಲ್ಟರ್ನೇಟ್ ಮಾಡಿಕೊಳ್ಳಲಾಗಿದೆ ಅಂದರೆ ಅದು ಐ ಸೈಟಿಗೆ ಐ ಸೈಟ್ ಇಸ್ ದ ರೈಟ್ ಆನ್ಸರ್ ಈಸ್ ಡಿ ಐಟ್ ಕ್ವಶನ್ ಮೈ ಡಿಯರ್ ಚಿಲ್ಡ್ರನ್ ಯಾರಾದರೂ ಜಪಾನಿಗೆ ಹೋದರೆ ಫಸ್ಟ್ ಏನು ಮಾಡ್ತಾರೆ ಅಂತ ಹೇಳಿದರೆ ಬೌವಿ ಬೋವಿಂಗ್ ಅಂತ ಕರಿತೀವಿ ಬೋವಿಂಗ್ ಬೌವಿಂಗ್ ಎ ಆಪ್ಷನ್ ಈಸ್ ಎ ನೆಕ್ಸ್ಟ್ ನೈನ್ತ್ ಆನ್ಸರ್ ಈಸ್ ಮಾರ್ಕಸ್ ಇ ಬಿ ಹ್ಯಾಡ್ ಡ್ಯಾಶ್ ಅಂತ ಇದೆ ಮೊದಲು ಏನಾಗಿದ್ದರು ಅವರು ಅಂತ ಕೇಳಿದರೆ ಮಾರ್ಕಸ್ ಇ ಬಿ ಒಬ್ಬ ಪೊಲಿಟೀಷಿಯನ್ ಆಗಿದ್ದ ಅವನು ಆದರೆ ಹಿಂದೇನಾಗಿದ್ದ ಅಂದರೆ ಒಬ್ಬ ಸ್ಕೂಲ್ ಟೀಚರ್ ದಟ್ ಈಸ್ ಅ ಸಿ ಈಸ್ ಅ ರೈಟ್ ಆನ್ಸರ್ ಹೂ ಈ ಶೀಲಾರಾಣಿ ಅಂತ ಕೇಳಿದರೆ ಡೈರೆಕ್ಟ್ ಆನ್ಸರು ಯಾವುದು ದಿ ಡಿಸ್ಟಿಕ್ ಕಲೆಕ್ಟರ್ ಅನ್ನೋದು ಸರಿಯಾದ ಉತ್ತರ ಹಂಡ್ರೆಡ್ ಪರ್ಸೆಂಟ್ ಹನ್ನೊಂದನೆಯ ಪ್ರಶ್ನೆ ಅಲ್ಲಿಗೆ ಮೊದಲನೆಯ ಹತ್ತು ಉತ್ತರಗಳು ನಿಮಗೆ ತಿಳಿಸಿದ್ದೇವೆ ದಯವಿಟ್ಟು ತಾವುಗಳು ಎಷ್ಟು ಇದರಲ್ಲಿ ಸ್ಕೋರ್ ಮಾಡಿದ್ದೀರಾ ವಟ್ ವಾಟ್ ಈಸ್ ಯುವರ್ ಸ್ಕೋರ್ ಪ್ಲೀಸ್ ಕಮೆಂಟ್ ಮೀ ಆಯಿತಾ ಕ್ವಶನ್ ನಂಬರ್ ಲೆವೆನ್ ಕ್ವಶನ್ ನಂಬರ್ ಲೆವೆನ್ನು ಬಹಳ ಈಸಿ ಸರ್ ಫಸ್ಟ್ ಆನ್ಸರ್ ಈಸ್ ವರ್ಡ್ಸ್ ಅಂತ ಇದೆ ಅದಕ್ಕೆ ಬಹುವಚನ ಅದು ಪ್ಲೂಲೋರ್ ಫಾರಮ್ ಸೊ ವಿ ಯೂಸ್ ವರ್ ವರ್ಬ್ ಅನ್ನ ಹೆಲ್ಪಿಂಗ್ ವರ್ಬ್ ವರ್ ಅಂತ ಯೂಸ್ ಮಾಡಿ ವೇಸ್ಟೆಡ್ ಇಸ್ ದ ರೈಟ್ ಆನ್ಸರ್ ವರ್ ವೇಸ್ಟೆಡ್ ನೆಕ್ಸ್ಟ್ एक्सक्यूज मी से आवश्चन नंबर लवेन बी आंसर गिव अंत रोफ अब व्यक्ति हूँ सिंग्युल सो द रईट आंसर इज वाज गिवन इज द रईट आंसर क्वेश्चन नंबर ट्वेलव फिल द ब्लैं रईट लिंक अबॉ तमन अबॉ करेक्ट आंसर बरदार आईता ಬಸವಯ್ಯ ಡ್ಯಾಶ್ ಫಾಲೋಡ್ ಬಸವಯ್ಯ ಆಲ್ಸೋ ಅನ್ನೋದು ಸರಿಯಾದ ಉತ್ತರ ಫ್ರೆಂಡ್ಸ್ ದೆನ್ ದಿ ಅದರ್ಸ್ ಅಕ್ವೈರ್ಡ್ ಅಲ್ಲಿಗೆ ಫಸ್ಟ್ ಆನ್ಸರ್ ಇಫ್ ಸೆಕೆಂಡ್ ಆನ್ಸರ್ ಆಲ್ಸೋ ಥರ್ಡ್ ಆನ್ಸರ್ ಈಸ್ ದೆನ್ ಕ್ವಶನ್ ನಂಬರ್ ತರ್ಟೀನ್ ಮ್ಯಾಚ್ ದ ಫಾಲೋಯಿಂಗ್ ಡೆಡ್ ಈಸಿ ಸರ್ ಬನ್ನಿ ಸರ್ ಮಾರ್ಕರ್ಸ್ ಬೇ ಅವ ಲೀಡರು ಪಿ ಎ ಪಿ ಪಾರ್ಟಿ ಅಲ್ಲಿಗೆ ಪೀಪಲ್ ಅಲಯನ್ಸ್ ಪಾರ್ಟಿ ಮಡುಕ ಅವನು ಕೂಡ ಲೀಡರು ಆಪೋನೆಂಟ್ ಪಾರ್ಟಿ ಯಾವುದು ಪಿ ಓ ಪಿ ಪಾರ್ಟಿ ಶೂ ಅಂತ ಇದೆ ಅದು ಟು ದ ಫುಡ್ ಫ್ರಮ್ ಇಸ್ ಚೈಲ್ಡ್ ಪದ್ಯದಿಂದ ಶೂ ಅಂದರೆ ಪ್ರಿಸನ್ ಅಂತ ಅರ್ಥ ಕಟ್ ಡೌನ್ ಅಂತ ಹೇಳಿದರೆ ರೆಡ್ಯೂಸ್ ಅಂತ ನೆಕ್ಸ್ಟ್ ಸ್ವೆಪ್ಟ್ ಅಕ್ರಾಸ್ ಅಂತ ಇದೆ ಅಲ್ವಾ ಸ್ವೆಪ್ಟ್ ಅಕ್ರಾಸ್ ಅಂದರೆ ಸ್ಪ್ರೆಡ್ ಕ್ವಿಕ್ಲಿ ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟ್ ಪಾರ್ಟ್ ಬಿ ಮೈ ಡಿಯರ್ ಚಿಲ್ಡ್ರನ್ ಪಾರ್ಟ್ ಬಿಗೆ ಬಂದ್ವಿ ಅಂದರೆ ಆಲ್ರೆಡಿ ನಿಮ್ಗೆ ಎಷ್ಟು ಮಾರ್ಕ್ಸು ಕವರ್ ಆಯಿತು ಅಂತ ತಾವಳೇ ಕ್ಯಾಲ್ಕುಲೇಷನನ್ನು ಮಾಡ್ಕೋಬೋದು ಇಪ್ಪತ್ತು ಅಂಕ ಇಲ್ಲಿಗೆ ಫಿನಿಷ್ ಆಯಿತು ಪಾರ್ಟ್ ಎಗೆ ಔಟ್ ಆಫ್ ಟ್ವೆಂಟಿ ಎಷ್ಟು ಮಾರ್ಕ್ಸನ್ನು ಸ್ಕೋರ್ ಮಾಡಿದ್ದೀರ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ನಾವು ನಿಮಗೋಸ್ಕರ ಇಷ್ಟು ತೊಗೊಂಡು ವೀಡಿಯೋಸ್ಗಳನ್ನು ಮಾಡ್ತಾ ಇದ್ದೀವಿ ಅಟ್ಲೀಸ್ಟ್ ಎಷ್ಟೋ ಒಂದು ಕಡೆ ಎಲ್ಲ ಒಂದು ಕಡೆ ಖುಷಿ ಆಗುತ್ತೆ ಸರ್ ಆಯಿತಾ ಮಕ್ಕಳು ಚೆನ್ನಾಗಿ ತೆಗ್ದಿದ್ದಾರೆ ಅಯ್ಯೋ ಮಿಸ್ ಆಯ್ತಲ್ವಾ ಅಂತ ಎನಿಹೋ ಸೆಕೆಂಡ್ ಮೇನ್ ಕ್ವಶನಿಗೆ ಬರೋದಾದರೆ ನಾನು ಮಾಡಿದಂತಹ ವಿಡಿಯೋ ನಾನು ನಿಮಗೆ ತೋರಿಸಿದ್ದೆ ಇವತ್ತು ಅಪ್ಲೋಡ್ ಮಾಡಿದಂಥ ಒಂದು ವೀಡಿಯೋ ಐವತ್ತೆರಡು ಸಾವಿರ ಜನ ಅಂದರೆ ಫಿಫ್ಟಿ ಟು ಥೌಸಂಡ್ ವಾಚ್ ಮಾಡಿದ್ದೀರಾ ಹೌದಲ್ವಾ ಸ್ಟೂಡೆಂಟ್ಸ್ ಅಂತ ಹೇಳಿದರೆ ಅದೇ ಪ್ರಶ್ನೆಗಳು ಇದರ ಒಂದು ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗಿದೆ ತಾವುಗಳು ನೋಡ್ಬೋದು ಮೊದಲನೆಯ ಪ್ರಶ್ನೆ ಜೂಲಿಯೇಟು ರೋಮಿಯೋನ ಯಾವ ರೀತಿಯಾಗಿ ಇಮ್ಮೋಟಲ್ ಮಾಡ್ತಾಳೆ ಅಂತ ಆಯಿತಾ ನೆಕ್ಸ್ಟು ಅದರಲ್ಲಿ ಯಾವ ರೀತಿಯಾಗಿ ಕವಿ ಸೆಕೆಂಡ್ ಕ್ವಶನ್ ಆನ್ ಚಿಲ್ಡ್ರನ್ನಿಂದ ಕವಿ ಟ್ರೂತ್ ಇಂದ ಪೊಯಮ್ ನಿಜವನ್ನು ಇಲ್ಲಿ ಹೇಳ್ತಾನೆ ಯಾವ ನಿಜವನ್ನು ಅಂತ ಹೇಳಿದರೆ ಮಕ್ಕಳ ಭವಿಷ್ಯದ ಒಂದು ನಿಜದ ಕಥೆಯನ್ನು ಹೇಳ್ತಾ ಹೋಗ್ತಾನೆ ಪೇರೆಂಟ್ಸ್ ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಾ ಮಾಡ್ತಾಯಿದ್ರೆ ಯಾವ ರೀತಿಯಾಗಿ ಮಾಡಬಾರ್ದು ಅಂತ ದಟ್ ಈಸ್ ದಿ ರಿಯಾಲಿಟಿ ಆಫ್ ಅವರ್ ಲೈಫ್ ಹೌ ಡಸ್ ದಿ ಸ್ಪೀಕರ್ ವೆನ್ ಯು ಆರ್ ವರ್ಲ್ಡ್ ಅಂತ ಇದಲ್ವಾ ಇದನ್ನು ಬಹಳ ಜನ ಬರೋದೇ ಇಲ್ಲ ಬರೋದೇ ಇಲ್ಲ ಬರೋದೇ ಇಲ್ಲ ಅಂದರೆ ನಾನು ಬರುತ್ತೆ ಅಂದರೆ ಇಲ್ಲಿ ಬಂದಿದೆ ವೆನ್ ಯು ಆರ್ ವರ್ಲ್ಡ್ ಕೂಡ ಇದರ ಒಂದು ಎಲ್ಲ ಯಾವುದು ಏನಂತೀರಾ ಸರ್ ನೀವು ಎಲ್ಲ ಪದ್ಯದ ಇದು ಪೊಯಿಟ್ರಿ ಪಾಟ್ ಆಯಿತಾ ಪೋಯೆಟ್ರಿ ಪಾಟಲ್ಲಿ ಎಲ್ಲ ಪೋಯಮ್ಸಿಗೂ ನಾನು ಕೀ ಆನ್ಸರ್ ಕೂಡ ಅಪ್ಲೋಡನ್ನು ಮಾಡಿದ್ದೆ ಇವೇ ಕ್ವಶನ್ಸ್ಗಳು ಬಂದಿದೆ ಆಯಿತಾ ಹೆವನ್ನಲ್ಲಿ ತಾವು ಡಿಸ್ಕಸ್ ವಿತ್ ದ ಸ್ಟೇಟ್ಮೆಂಟ್ ಆಫ್ ಫ್ರೆಂಡ್ಸ್ ಅಂತ ಇದೆ ಏನು ಹೆವನ್ ಇಫ್ ಯು ಆರ್ ನಾಟ್ ಅರ್ಥ ಇದರ ಪದ್ಯದ ಒಂದು ಸಮ್ಮರ್ಯನ ಬರ್ತಾರೆ ಸಾಕು ನಿಮಗೆ ನಾಲ್ಕಕ್ಕೆ ನಾಲ್ಕು ಅಂಕ ಸಿಗತ್ತೆ ಬನ್ನಿ ಸರ್ ವಾಟ್ ವಾಸ್ ಅರೇಂಜ್ಮೆಂಟ್ ಮೇಡ್ ಫಾರ್ ಹಿಮ್ ಅಂತ ಇದೆ ಕ್ರಿಮಿನಲ್ ಕ್ಯಾಪ್ಟ್ ಇನ್ ಟೂ ಡಿಯರ್ ಹಾಗಿದ್ರೆ ಅರೇಂಜ್ಮೆಂಟ್ ಏನೇನು ಮಾಡಿದ್ರು ಅಂತ ಅಂತ ಹೇಳಿದರೆ ಅದು ಮೊದಲಿನಿಂದನೂ ಅದಕ್ಕೆ ಆನ್ಸರ್ ಬರುತ್ತೆ ನಂತರದಲ್ಲಿ ಬಯೋಡೈವರ್ಸಿಟಿ ನವಧನ್ಯ ಫಾರ್ಮ್ ಬಗ್ಗೆ ಬರೀರಿ ಅಂತ ನಮ್ಮ ಪಾಠದಿಂದ ಕೇಳಲಾಯಿತು ಅದು ಭಾಳ ಡಿಫಿಕಲ್ಟ್ ಚಾಪ್ಟರ್ ಓದಲೇಬೇಡ್ರಿ ಎಂದಿದ್ದೆ ಓದಿದವರಿಗೂ ಏನು ತೊಂದರೆ ಇಲ್ಲ ನೆಕ್ಸ್ಟು ಗಾರ್ಡನರ್ ಪಾಠದಲ್ಲಿ ನೋಡಿ ದಟ್ ಲ್ಯಾಡ್ ತಮ್ಮಣ್ಣ ಟು ಬಿಕಮ್ ನಾನ್ ಎಂಟಿಟಿ ಅಂತ ಹೇಳಿದರೆ ಶತ್ರುನೇ ಇಲ್ದಂಗೆ ಆಗ್ಬಿಡ್ತಾರೆ ಅವನಿಗೆ ಜೀವನದಲ್ಲಿ ತಮ್ಮಣ್ಣನಿಗೆ ಅದರ ಬಗ್ಗೆ ಬರೆಯಿರಿ ಅಂತ ಇದೆ ಅದನ್ನು ಸಂಪೂರ್ಣವಾದ ಒಂದು ಕತೆ ಕಟ್ ಆಫ್ ಕಟ್ ಆಫ್ ಮಾಡ್ಕೊಂಡು ಹೋಗಬೇಕು ಯಾಕಂದರೆ ಬಸವಯ್ಯ ಡೈಡ್ ಅಟ್ ಲಾಸ್ಟ್ ಸೊ ದರ್ಸ್ ಅ ರೀಸನ್ ಓಕೆ ಹೌ ಡಸ್ ಜಾರ್ಜ್ ಮ್ಯಾಕ್ಸ್ ಪೋಟ್ರೆ ಜಪಾನೀಸ್ ಕಲ್ಚರ್ ಅಂತ ಇದೆ ಭಾಳ ಈಸಿ ಕಂಟ್ರಿ ಜಪಾನಿನ ಬಗ್ಗೆ ಅವರ ಸಂಸ್ಕೃತಿ ಬಗ್ಗೆ ಬರೆದ್ರೆ ಇಪ್ಪತ್ತನೇ ಒಂದಕ್ಕೆ ಆನ್ಸರ್ ಆಯಿತು ನಂತರದಲ್ಲಿ ಪಿ ಓ ಪಿ ಪಾರ್ಟಿ ಆ್ಯಕ್ಚುಲಿ ಕ್ವಶನ್ ಆನ್ಸರ್ಸ್ ಸ್ವಲ್ಪ ಕಂಪೇರ್ ಟು ಅವರ್ ಎಕ್ಸಾಮ್ ಒನ್ ಕ್ವಶನ್ಸ್ ಕ್ವಶನ್ಸ್ ಆರ್ ಡಿಫಿಕಲ್ಟ್ ಕ್ವಶನ್ ಆನ್ಸರ್ ಪಾರ್ಟು ಸ್ವಲ್ಪ ಡಿಫಿಕಲ್ಟ್ ಆಗಿದೆ ಕಂಪೇರ್ ಟು ಎಕ್ಸಾಮ್ ಒನ್ ಆಯಿತಾ ನಂತರದಲ್ಲಿ ಪುಡುಕೊಟ್ಟಿನಲ್ಲಿ ಶಾರ್ಟೇಜ್ ಆಫ್ ಲೇಡೀಸ್ ಸೈಕಲ್ ಅಂತ ಇತ್ತು ಅದೇ ಅಲ್ಲಿ ಮಾತಾಡೋದಲ್ವ ಶೀಲಾರಾಣಿ ಚುಕಂತ ಶಿ ಫೋರ್ಸ್ ದ ಬ್ಯಾಂಕ್ಸ್ ಟು ಸ್ಯಾಂಕ್ಷನ್ ದ ಲೋನ್ಸ್ ಟು ಪರ್ಚೇಸ್ ದ ಸೈಕಲ್ಸ್ ಅದರ ಬಗ್ಗೆ ಇಲ್ಲಿ ಬರೀಬೇಕಾಗತ್ತೆ ನಂತರದಲ್ಲಿ ನಾನು ನಿಮಗೆ ಹೇಳಿದ ಹಾಗೆ ನೋಡಿ ವಾಟರ್ ಮತ್ತೆ ಆರು ಅಂಕಕ್ಕೆ ಬಂತು ನಮ್ಮ ಎಕ್ಸಾಮನಲ್ಲೂ ಕೂಡ ಆರು ಅಂಕಕ್ಕೆ ಅದು ಇತ್ತು ಪಾಠ ಸಿ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಗೆ ನಿಮಗೆ ಸುಮಾರು ಎಷ್ಟು ಅಂಕಕ್ಕಾಯಿತು ಸರ್ ಸಿಕ್ಸ್ ಟ್ವೆಂಟಿ ಫೋರ್ ಥರ್ಟಿ ಪ್ಲಸ್ ಟ್ವೆಂಟಿ ಐವತ್ತು ಅಂಕದ ಪ್ರಶ್ನೆ ಪತ್ರಿಕೆ ಖಲಾಸ್ ಈಗ ಉಳಿದಿದ್ದು ಕೇವಲ ಮೂವತ್ತು ಅಂಕದ ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಅಂಕಕ್ಕೆ ಪ್ಯಾಸೇಜನ್ನು ನೀಡಲಾಗಿತ್ತು ಬಹಳ ಈಸಿಯಾದ ಪ್ಯಾಸೇಜನ್ನು ಇಲ್ಲಿ ಕೊಡಲಾಗಿತ್ತು ಸಲೀಂ ಅವರ ಬಗ್ಗೆ ಹಾಗೂ ಅವರ ಅಂಕಲಿನ ಬಗ್ಗೆ ಮಾತುಕತೆ ನಡೆಯುವಂಥದ್ದು ಏನೇನು ಅಂತ ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಇರುವಂಥದ್ದು ಈಗ ಬನ್ನಿ ಐ ಕ್ವಶನ್ ನಂಬರ್ ಐ ಆಯಿತಾ ಇಪ್ಪತ್ತೈದನೇ ಕ್ವೇಶನಲ್ಲಿ ಐನಲ್ಲಿ ಪ್ರಿಫಿಕ್ಸ್ ಅಂತ ಕೊಟ್ಟಿದ್ದಾರೆ ನಾನ್ ಕೆ ಎನ್ ಓ ಡಬ್ಲ್ಯೂ ಎನ್ ಅಂತ ಇದೆ ಅದಕ್ಕೆ ಆಂಟೋನಿಮ್ ಬರೀರಿ ಅಂತ ಇದೆ ಪ್ರಿಫಿಕ್ಸು ಆಗಬೇಕು ಆಂಟೋನಿಮು ಆಗಬೇಕು ಅಂದರೆ ಪ್ರಿಫಿಕ್ಸ್ ಆಗಿಬಿಟ್ಟು ವಿರುದ್ಧ ಪದ ಕೂಡ ಆಗಬೇಕು ಅಂತ ಹೇಳಿದರೆ ಏನು ಅಂದರೆ ಅಕ್ಷರದ ಮುಂದಿನ ಫಸ್ಟಿಗೆ ಇಲ್ಲಿ ಏನಾದರೂ ಒಂದು ವರ್ಡನ್ನು ಸೇರಿಸ್ಬೇಕಾಗತ್ತೆ ದ ರೈಟ್ ಆನ್ಸರ್ ಈಸ್ ಅನ್ ನಾನ್ ಯು ಎನ್ ಅನ್ ನಾನ್ ಸಿಂಗಲ್ ವರ್ಡ್ ಇದು ಸಪ್ರೇಟ್ ಸಪ್ರೇಟಾಗಿ ಬರಿಬಾರ್ದು ಎಕ್ಸಾಮಲ್ಲಿ ಎನಿಹೋ ಗಾಡ್ ಬ್ಲಿಸೋಲ್ ಮಿಡಿಯರ್ ಚಿಲ್ಡ್ರನ್ ಆಯಿತಾ ಇಪ್ಪತ್ತಾರನೇ ಪ್ರಶ್ನೆಗೆ ನಾನು ನನ್ನ ವಿಡಿಯೋ ಮಾಡಿದಾಗ ಇಲ್ಲಿ ಒಂದು ತಪ್ಪು ಆನ್ಸರ್ ಆಗಿತ್ತು ಥ್ಯಾಂಕ್ ಯು ಫಾರ್ ಯುವರ್ ಫಾರ್ ಯುವರ್ ಕಮೆಂಟ್ಸ್ ನೋಡಿ ತಪ್ಪಾದಾಗ ಯಾರಾದರೂ ಅಲ್ಲಿ ಹೇಳಬೇಕು ಆ ಸಮಯದಲ್ಲಿ ಆಗಲಿಲ್ಲ ಯಾಕೆಂದರೆ ಡೈರೆಕ್ಟಾಗಿ ಉತ್ತರಗಳನ್ನು ಹೇಳುವ ಸಮಯದಲ್ಲಿ ಕೆಲವೊಮ್ಮೆ ಅವಸರವೇ ಅಪಾಯಕ್ಕೆ ಕಾರಣ ಅಂತ ಭಾಳ ಕಾನ್ಫಿಡೆನ್ಸ್ ಇದ್ದಾಗ ಹಾಗೆ ನನ್ನ ಕೈಯಿಂದನೂ ತಪ್ಪಾಗಿತ್ತು ಲಾಸ್ಟ್ ವೀಡಿಯೋದಲ್ಲಿ ದ ರೈಟ್ ಆನ್ಸರ್ ಫಾರ್ ಫಸ್ಟ್ ಕ್ವಶನ್ ಈಸ್ ಹಿಯರ್ ಟ್ವೆಂಟಿ ಸಿಕ್ಸ್ತ್ ಹಿಮ್ ಹಿಮ್ ಅಂತ ಹೇಳಿದರೆ ಅಂಕಲ್ಗೆ ಬಂದು ಕೇಳೋದವನು ಹಿಮ್ ಅಂದರೆ ಯಾರಿಗೆ ಕೇಳ್ತಾನೆ ಅಂತಲೇ ಅರ್ಥ ಹಿಮ್ ಯಾರು ಅಂತ ಹೇಳಿದರೆ ಅಂಕಲ್ ಇಸ್ ದ ರೈಟ್ ಆನ್ಸರ್ ಇಟ್ ಅಂತ ಹೇಳಿದರೆ ಇಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಬರ್ಡ್ ಅನ್ನೋದು ಸರಿಯಾದ ಉತ್ತರ ಹೂ ಅಂದರೆ ಡಬ್ಲ್ಯೂ ಎಸ್ ಮಿಲ್ಲಾರ್ಡ್ ಅನ್ನೋದು ಸರಿಯಾದ ಉತ್ತರ ನಾಲ್ಕನೇದು ವೇರ್ ಅಂತ ಇದೆ ಅದಕ್ಕೆ ಸೊಸೈಟಿ ಅನ್ನೋದು ಸರಿಯಾದ ಉತ್ತರ ಸೊಸೈಟಿ ಸೊಸೈಟಿ ಆಯಿತಾ ಪಾರ್ಟ್ ಡಿಗೆ ಬರೋದಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ ಲಾಸ್ಟ್ ಪಾರ್ಟ್ ಮೇನ್ ಕ್ವಶನಲ್ಲಿದ್ದೀವಿ ಪಾರ್ಟ್ ಡಿ ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್ಸ್ ಅಂತ ಇದೆ ಕೇವಲ ಮೂರು ಅಂಕಕ್ಕಿತ್ತು ಏನೂ ಇಲ್ಲ ಇಲ್ಲಿ ಟೆಲಿಫೋನಿಕ್ ಅನೌನ್ಸೇಷನ್ ಆಗ್ತಾ ಇರುತ್ತೆ ಹಾಗಾಗಿ ಪೇಷಂಟು ತನ್ನ ಇಂಟ್ರೊಡಕ್ಷನನ್ನು ಕೊಡಬೇಕಿಲ್ಲಿ ಐ ಆಮ್ ಇಸ್ಲಾಂ ಮೈ ನೇಮ್ ಇಸ್ ಇಸ್ಲಾಂ ಮೈ ನೇಮ್ ಇಸ್ ರಾಮ್ ಮೈ ನೇಮ್ ಇಸ್ ಮೊಹಮ್ಮದ್ ಐ ಆಮ್ ಮೊಹಮ್ಮದ್ ಏನಾದರೂ ಬರೀರಿ ಆಲ್ ಆರ್ ರೈಟ್ ಆನ್ಸರ್ಸ್ ಮೈ ನೇಮ್ ಇಸ್ ಸೀತಾ ಯಾಕಂದರೆ ಭಾಳ ಜನ ಈಗ ಹುಡುಗಿಯರು ಹುಡುಗಿಯರ ಹೆಸರು ಬರೀತವ್ರೆ ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ ಹುಡುಗಿ ಹೆಸರಾಗಲಿ ಹುಡುಗನ ಹೆಸರಾಗಲಿ ಎಲ್ಲ ಇಲ್ಲಿ ಏನಂತೀರ ತಾವುಗಳು ರೈಟ್ ಆನ್ಸರ್ಸೆ ಆಯಿತಾ ಆದರೆ ಇಂಟ್ರೊಡಕ್ಷನ್ ರೀತಿ ಇರಬೇಕು ನೆಕ್ಸ್ಟ್ ರಿಸೆಪ್ಷನಿಸ್ಟ್ ಹೆಸರು ಕೇಳಿದ ತಕ್ಷಣ ಯಾವ ರೀತಿಯಾಗಿ ನಾನು ನಿಮಗೆ ಸಹಾಯ ಮಾಡಲಿ ಸಲ್ಲ ಅಂತ ಕೇಳ್ತಾಳೆ ಆಫರಿಂಗ್ ಹೆಲ್ಪ್ ಹೆಲ್ಪ್ ಹೆಲ್ಪನ್ನು ಯಾವ ರೀತಿಯಾಗಿ ಬಯಸ್ತೀರಾ ಸಾರಿ ಕಣ್ರಪ್ಪ ಆಫರಿಂಗ್ ಹೆಲ್ಪ್ ಅಂತ ಕೇಳ್ತಾ ಇದಾರೆ ಆಫರಿಂಗ್ ಹೆಲ್ಪ್ ಅಂತ ಹೇಳಿದರೆ ಯಾವ ರೀತಿಯಾಗಿ ಸಹಾಯ ಮಾಡಬೇಕು ನಿಮಗೆ ಅಂತ ಅದನ್ನು ಹೌ ಕ್ಯಾನ್ ಐ ಹೆಲ್ಪ್ ಯು ಅಂತಲೇ ಕೇಳಬೇಕು ಹೌ ಕ್ಯಾನ್ ಐ ಹೆಲ್ಪ್ ಯು ಹೌ ಐ ಕ್ಯಾನ್ ಹೆಲ್ಪ್ ಯು ಅಲ್ಲ ಹೌ ಕ್ಯಾನ್ ಐ ಹೆಲ್ಪ್ ಯು ಇಸ್ ದ ರೈಟ್ ಆನ್ಸರ್ ಹೌ ಕ್ಯಾನ್ ಐ ಹೆಲ್ಪ್ ಯು ಇಸ್ ದ ರೈಟ್ ಆನ್ಸರ್ ಲಾಸ್ಟಲ್ಲಿ ತಾವುಗಳು ನೋಡ್ಬೋದು ಇಲ್ಲಿ ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ ಇದೆ ಭಾಳ ಓದಬಾರ್ದು ಕಂಡ್ರಪ್ಪ ನಾನು ನೋಡಿ ಪೂರ್ತಿ ಈಗ ಅಷ್ಟೇ ಇದನ್ನು ಏನಂತೀರ ಕನ್ವರ್ಸೇಷನ್ನೇ ಓದಲಿಲ್ಲ ಡೈರೆಕ್ಟಾಗಿ ಯಾಕಂದರೆ ವೆನ್ ದೆ ಹ್ಯಾಡ್ ಗೀವನ್ ಬ್ರಾಕೆಟಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನೇ ಬರಿಬೇಕಲ್ಲಿ ಹಾಗಾಗಿ ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಅಂದರೆ ಮತ್ತೇನೂ ಇಲ್ಲ ಸರ್ ಥ್ಯಾಂಕ್ ಯು ಸೋ ಮಚ್ ಅಥವಾ ಥ್ಯಾಂಕ್ ಯು ಅಥವಾ ಥ್ಯಾಂಕ್ ಯು ಅಥವಾ ಥ್ಯಾಂಕ್ಸ್ ಅ ಲಾಟ್ ದೀಸ್ ಆಲ್ ಆರ್ ದಿ ಆನ್ಸರ್ಸ್ ದೀಸ್ ಆಲ್ ಆರ್ ದಿ ರೈಟ್ ಆನ್ಸರ್ಸ್ ಎನಿ ಹೌ ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್ಸ್ ಅಂತ ಇದೆ ದಯವಿಟ್ಟು ಶ್ರಮಿಸಬೇಕು ಹನ್ನೆರಡು ನಿಮಿಷದ ವೀಡಿಯೋಗಳಾಗ್ಬಿಡ್ತು ಏನು ಮಾಡಲಿಕ್ಕಾಗಲ್ಲ ಇವತ್ತು ನಿಮಗೆ ಬೇಡ ಅನ್ಸ್ಬೋದು ಆದರೆ ಮುಂದೆ ನಮ್ಮ ಸೆಕೆಂಡ್ ಇಯರ್ ಪಿ ಯು ಸಿ ಓದುತ್ತಿರುವ ವಿದ್ಯಾರ್ಥಿಗಳಿಗಾದರೂ ಬೇಕಾಗುತ್ತೆ ಹಾಗಾಗಿ ಪ್ರೀತಿ ವಿದ್ಯಾರ್ಥಿಗಳೇ ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್ಸ್ ಅಂತ ಇದೆ ಡೋನಲರ ಹಾಗೂ ಡಾನ್ ಗಾನ್ಸೋಲ್ ಇಬ್ಬರ ನಡುವೆ ನಡೆದಂತಹ ಈ ಒಂದು ಕಾನ್ವರ್ಸೇಷನ್ಗೆ ನಿಮಗೆ ಏನು ಮಾಡಿದ್ದಾರೆ ಅಂದರೆ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಬರೀರಿ ಅಂತ ಇದೆ ಇಂಡ್ ಸ್ಪೀಚಲ್ಲಿ ತಗೊಳ್ಳಿ ಈ ಒಂದು ಕಾನ್ವರ್ಸೇಷನನ್ನು ನಡೆದಂಥ ಸಂವಾದವನ್ನು ಇಂಡೈರೆಕ್ಟ್ ಸ್ಪೀಚಲ್ಲಿ ಬರೀಬೇಕಾಗುತ್ತೆ ಅದು ಯಾವ ರೀತಿಯಾಗಿ ಬರೀಬೇಕು ಅಂದರೆ ಸಿಂಗಲ್ ಸಿಂಗಲ್ ಲೈನ್ ಬರ್ತಾರೆ ಝೀರೋ ಮಾಡಿಸಿ ಯಾಕೆ ಏರೊಬ್ಬರು ಆದರೆ ಪ್ರೀತಿಯ ವಿದ್ಯಾರ್ಥಿಗಳೇ ತಾವು ಒಂದು ಫಾರ್ಮೆಟನ್ನು ಕೊಡಿದ್ದಾರೆ ಏನು ಅಂತ ಹೇಳಿದರೆ ಪ್ಯಾಸೇಜಲ್ಲೇ ಅದನ್ನು ಬರಿಬೇಕು ಪ್ಯಾಸೇಜ್ ಫಾರ್ಮಲ್ಲಿ ಬರಿಬೇಕು ಈಗ ಆನ್ಸರ್ಸ್ ಬರಿತೀವಿ ಲಾಂಗು ಆ ರೀತಿಯಾಗಿ ಇಲ್ಲಿ ಬರೀಬೇಕು ಕಟ್ ಆಫ್ ಕಟ್ ಆಫ್ ಅಲ್ಲ ಅದು ಆಯಿತಾ ಬನ್ನಿ ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತಾನೆ ಡೊನಲರ ಸೆಟ್ ಟು ಡಾನ್ ಗಾನ್ಝಲೋ ದಾಟ್ ಹೀ ಶುಡ್ ಹ್ಯಾವ್ ಆಸ್ಕ್ಡ್ ಪರ್ಮಿಷನ್ ಟು ಸಿಟ್ ದೇರ್ ಹಿಯರ್ ಅಂತ ಮಾತ್ರ ಚೇಂಜ್ ಇಲ್ಲಿ ಹೆಚ್ ಇ ಆರಿ ಅಂತ ಹೋಗಿ ಟಿ ಹೆಚ್ ಇ ಆರಿ ಅಂತ ಆಗಬೇಕು ಯಾಕಂದರೆ ಆಲ್ರೆಡಿ ಪಾಸ್ಟ್ ಟೆನ್ಸಲ್ಲಿ ರೆಡಿ ಇದೆ ನಮ್ಮ ಆಯಿತಾ ನೆಕ್ಸ್ಟ್ ಡಾನ್ ಗಾನ್ಝಲೋ ಅವಾಗ ಅದನ್ನು ರಿಪ್ಲೈ ಮಾಡ್ತಾನೆ ಡಾನ್ ಗಾನ್ಸೊಲೋ ರಿಪ್ಲೈ ಟು ಡೊನೊಲಾರ ದಟ್ ದ ಬೆಂಚಸ್ ಹಿಯರ್ ಆರ್ ಪಬ್ಲಿಕ್ ಪ್ರಾಪರ್ಟಿ ಅಂದರೆ ಅವಾಗ ಡಾನ್ ಕಾನ್ಸಲು ಡೊನೊಲಾರ ಹೇಳ್ತಾನೆ ಈ ಸೆಡ್ ಅಥವಾ ರಿಪ್ಲೈ ಟು ಡೋನಲಾರ ದ್ಯಾಟ್ ದಿ ಬೆಂಚಸ್ ದ ಹಿಯರ್ ಅಂತ ಇರೋದು ಮತ್ತು ದೇರ್ ಟಿ ಹೆಚ್ ಇ ಆರ್ ಇ ಅಂತ ಆಗಬೇಕಷ್ಟೇ ಹಿ ದೇರ್ ವರ್ ಆರ್ ಅಂತ ವರ್ ಬನ್ನು ತೆಗೆದು ವರ್ ಅಂತ ಬರಿಬೇಕು ಡಬ್ಲ್ಯೂ ಇ ಆರ್ ಇ ವರ್ ಪಬ್ಲಿಕ್ ಪ್ರಾಪರ್ಟಿ ಎಕ್ಸ್ಕ್ಯೂಸ್ ಮಿ ಲಾಸ್ಟ್ ಒನ್ ಡೊನಲ್ ಆರ ಅವಾಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಆಸ್ಕ್ ಟು ಡಾನ್ ಗಾನ್ಸೊಲೊ ವಾಯ್

ಹೀ ವಾಸ್ ಟಾಂಟಿಂಗ್ ಹಾಂ ಅದು ಹೀ ಅಲ್ಲ ಶಿ ಅದಕ್ಕೆ ಹೇಳೋದು ಯು ಅಂದರೆ ಇಲ್ಲಿ ಶಿ ಆಗ್ತಾಳೆ ಆಯಿತಾ ವೆದರ್ ಶಿ ವಾಸ್ ಟಾಂಟಿಂಗ್ ಹಿಮ್ ವೆದರ್ ಶಿ ವಾಸ್ ಟಾಂಟಿಂಗ್ ಹಿಮ್ ಇಸ್ ದ ರೈಟ್ ಆನ್ಸರ್ ಗಾಡ್ ಬ್ಲೆಸ್ ಯು ಆಲ್ ಮೈಡ್ ಇಯರ್ ಚಿಲ್ಡ್ರನ್ ಯಾಕೆಂದರೆ ಡಿಫಿಕಲ್ಟ್ ಪಾರ್ಟೇ ಅದು ಅದನ್ನೇ ನೀವು ಎಕ್ಸಾಂಪಲ್ ಬರೆದಿದ್ದೀರಾ ಅಂದರೆ ಗೆದ್ರಿ ಅಂತ ಅರ್ಥ ಬನ್ನಿ ಸರ್ ಫಸ್ಟ್ ಒನ್ ಆನ್ಸರ್ ಗೋಸ್ ಟು ಹಿಯರ್ ಸ್ಟ್ರೆಸ್ ನೋಡಿ ಸ್ಟ್ರೆಸ್ ಅನ್ನೋದು ಸರಿಯಾದ ಉತ್ತರ ಒಂದನೇ ಅದು ಸೆಕೆಂಡ್ ಆನ್ಸರ್ ಅನ್ನೋದು ಇಲ್ಲಿ ಏನದು ಎಫೆಕ್ಟ್ಸ್ ಎಸ್ 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 ಏನಾಗ್ಬೋದಪ್ಪ ಪೀಪಲ್ ರಿಗಾಲ್ಸ್ ಆಫ್ ದರ್ ಸಿಚುಯೇಷನ್ ಇನ್ ದರ್ ಸ್ಟ್ರೆಸ್ ಇನ್ ಪ್ರೆಸೆಂಟ್ ಆಫ್ ದ ಲೈಫ್ ಆಫ್ ದ ರಿಚ್ ರಿಚ್ ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟಲ್ಲಿ ಪೂರು ಮೂರನೇ ಉತ್ತರ ನಾಲ್ಕನೇ ಉತ್ತರ ಬಂದು ಮೆನ್ ಆಗತ್ತೆ ಐದನೇ ಉತ್ತರ ಬಂದು ಹೌದಾ ನೋಡಿ ಫಸ್ಟ್ ಆನ್ಸರ್ ಈಸ್ ಸ್ಟ್ರೆಸ್ ಸೆಕೆಂಡ್ ಆನ್ಸರ್ ಈಸ್ ಪೀಪಲ್ ಪೀಪಲ್ ಅನ್ನೋದು ಸರಿಯಾದ ಉತ್ತರ ಮೂರು ನಾಲ್ಕು ಐದು ಆರಕ್ಕೆ ರಿಚ್ ಪೂರ್ ಮೆನ್ ಆ್ಯಂಡ್ ಉಮೆನ್ ನೋಡಿ ರಿಚ್ ಪೂರ್ ಮೆನ್ ವುಮೆನ್ ಅನ್ನೋದು ಇಲ್ಲಿ ಮೂರು ನಾಲ್ಕು ಐದು ಆರಕ್ಕೆ ಇದು ಸರಿಯಾದ ಉತ್ತರ ಸೆಕೆಂಡ್ ಲೈನ್ ಲೈನಲ್ಲಿ ಅಂಡರ್ ಲೈನ್ ಅಲ್ವಾ ಹಾಗಿದ್ರೆ ಒಂದನೇ ಆನ್ಸರು ಸ್ಟ್ರೆಸ್ಸು ಎರಡನೇ ಆನ್ಸರು ಪೀಪಲ್ ಆಗುತ್ತೆ ಮೂರನೇ ಆನ್ಸರು ರಿಚ್ ನಾಲ್ಕನೇದು ಪೂರ್ ಐದನೇದು ಮೆನ್ ಮೆನ್ ವಿಮನ್ ಅನ್ನೋದು ಲಾಸ್ಟ್ ಮೇನ್ ಕ್ವಶನ್ ಮೈ ಡಿಯರ್ ಚಿಲ್ಡ್ರನ್ ಏಳು ಎಂಟಕ್ಕೆ ಆನ್ಸರ್ ಬಂದ್ಬಿಟ್ಟು ಯು ಎಸ್ ಎ ಹಾಗೂ ಎಂಟಕ್ಕೆ ಯು ಕೆ ಅಂತ ಆಗುತ್ತೆ ಈಗ ಕೊನೆಯ ಮೇನ್ ಕ್ವಶನಲ್ಲಿದ್ದೀವಿ ಅದೇ ಲೆಟ್ರ್ ರೈಟಿಂಗು ಈ ಲೆಟ್ರ್ ರೈಟಿಂಗ್ನ ಬಗ್ಗೆ ನಾನು ಬಹಳ ಭಾಳ ವೀಡಿಯೋಸ್ಗಳನ್ನು ಮಾಡಿದ್ದೆ ದೇವ್ರು ಚೆನ್ನಾಗಿಟ್ಟಿರಲಿ ಎಲ್ಲರಿಗೂ ಕೂಡ ಭಾಳ ಜನ ಬರ್ದಿದ್ದೀರಾ ಹೌದಲ್ವಾ ನಿಮ್ಮ ಹೆಸರು ಲೆಟ್ರ್ ರೈಟಿಂಗಲ್ಲಿ ಎಕ್ಸ್ 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 ಅಂತ ಏನು ಸರ್ ಇಂಥ ಅಂತ ಕಾಮಿಡಿ ಅಂತ ನಗ್ತಾ ಇದ್ರಿ ಆದರೆ ನೋಡ್ಬೋದು ನೀವು ಲೆಟ್ರ್ ರೈಟಿಂಗಲ್ಲಿ ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ ಮೈ ಡಿಯರ್ ಚಿಲ್ಡ್ರನ್ ರೈಟ್ ಯುವರ್ ನೇಮ್ ಆ್ಯಸ್ ಎಕ್ಸ್ 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 ಆ್ಯಂಡ್ ಯುವರ್ ಅಡ್ರೆಸ್ ಆ್ಯಸ್ ವೈ 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 ಅಂತ ಎರಡೇ ಲೈನು ಫ್ರಮ್ ಅಡ್ರೆಸ್ ಭಾಳ ಇಲ್ಲ ಡೇಟ್ ಕೂಡ ಅಷ್ಟೇ ಕೊಟ್ಟಿದ್ದಾರೆ ಹತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತಲೇ ನಿಮ್ಮ ಲೆಟ್ರ್ ರೈಟಿಂಗಲ್ಲಿ ಡೇಟ್ ಇರಬೇಕು ಬೇಕಾದ್ರೆ ಹತ್ತರಿಂದ ಇಪ್ಪತ್ತನೇ ತಾರೀಕು ಯಾವುದಾದ್ರೂ ಬರಿಬಹುದು ಆದರೆ ತಿಂಗಳು ಮಾತ್ರ ಮಾರ್ಚೇ ಇರಬೇಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕೇ ಇರಬೇಕು ನಾನು ಏಪ್ರಿಲಲ್ಲಿ ಬರೆದಿದ್ದು ಎಕ್ಸಾಮ್ ಸರ್ ಎಪ್ರಿಲಿಂದ ಬರೆದು ಬಿಟ್ಟೆ ಸರ್ ಬೈ ಮಿಸ್ಟೇಕ್ ಅಂದರೆ ಅಲ್ಲಿಗೆ ನಿಮ್ಮ ಡೇಟು ತಪ್ಪಾಗುತ್ತೆ ಹೌದಲ್ವಾ ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ ಭಾಳ ಈಸಿಯಾಗಿರುವಂಥ ಪೇಪರ್ ಆಗಿತ್ತು ಗಾಡ್ ಬ್ಲೆಸ್ ಯು ಆಲ್ ದಯವಿಟ್ಟು ಇದರ ಒಂದು ಪಿ ಡಿ ಎಫ್ ಕಾಪಿನ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಂಡು ತಮ್ಮ ಹತ್ರ ಇಟ್ಕೊಂಡ್ರೆ ಭಾಳ ಒಳ್ಳೆಯದಾಗತ್ತೆ ಎಕ್ಸಾಮ್ ತ್ರೀ ಕೂಡ ಇದೆ ಕಂಡಕ್ಟ್ ಮಾಡಿದರೆ ಎಕ್ಸಾಮ್ ತ್ರೀ ಅದರ ಒಂದು ಪ್ರಶ್ನೆಯನ್ನು ಕೂಡ ನಾನು ಕೀ ಆನ್ಸರನ್ನು ಅಪ್ಲೋಡನ್ನು ಮಾಡಿಕೊಡ್ತೇನೆ ಪ್ರಶ್ನೆ ಇದು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ ಧನ್ಯವಾದಗಳು ನಿಮ್ಮ ಪ್ರೀತಿ ಸಾಕರ ಹೀಗೆ ಇರಲಿ ಸರ್ ಇದೆ ಅಂತ ಮನಸ್ಸಲ್ಲೇ ಮಾತ್ರ ಇಟ್ಕೊಬೇಡಿ ಒಂದು ಲೈಕ್ ಬಟನ್ನು ಒಂದು ಕಮೆಂಟ್ಸು ಹಾಗೂ ಒಂದು ಶೇರು ನಿಮ್ಮ ಫ್ರೆಂಡ್ಸ್ಗಳಿಗೆ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು